ಒಡವೆ ಕೊಂಡ್ಕೋಬೇಕು ಅಂದ್ರೆ 100 ಅಂಗಡಿ ಸಿಗುತ್ತೆ. ಆದ್ರೆ ಅದೇ ನಮ್ ಚಿನ್ನ ಮಾರಬೇಕು ಅಂದ್ರೆ ಒತ್ತೆ ಇಡಬೇಕು. ನಮ್ ಚಿನ್ನಕ್ಕೆ ನಾವೇ ಬಡ್ಡಿ ಕಟ್ಟಬೇಕು ಅಂತ ಕೊರುಕ್ತಾ ಇದ್ದೀರಾ? ನಿಮ್ಮ ಅಡವಿಟ್ಟ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಮಾರಿ ಹಣ ಪಡೆಯಿರಿ, ನಿಮ್ಮ ಕಷ್ಟ ನೀಗಿಸಿಕೊಳ್ಳಿ. ಕಟ್ ಮಾಡಿದ್ರೆ ಏನ್ ಮಾಡೋದು ಅನ್ನೋದೇ ಗೊತ್ತಿಲ್ಲ. ಮತ್ತೇನಪ್ಪ ಇದು ಹಿಂಗಾಗೋಯ್ತಲ್ಲ, ಒಂದೂವರೆ ವರ್ಷ ಮಾತುಕತೆ ಇಲ್ಲ, ನಾನು ನಮ್ಮ ತಂದೆ ದುಷ್ಮನ್ಗಳು ಅವಾಗ. ಮತ್ತೆ ಇವರುಗಳೆಲ್ಲ ಏನೋ, ಮತ್ತೆ ಇವ್ರು ಯಾರು ನಮ್ಮನ್ನು ನೋಡ್ಕೊಳಕ್ ರೆಡಿ ಇಲ್ವಲ್ಲ. ತಂದೆ ಈಗ ಕಾಲು ಮುರ್ಕೊಂಡಿದ್ದಂಥದ್ದು, ನಾನು ಸಿನಿಮಾಗೆ ಹೋಗಿದ್ದು ಯಾವುದೂ ಅವ್ರಿಗೆ ಇಷ್ಟ ಇಲ್ಲ. ಅವ್ರಿಗೇನೋ ಮತ್ತೆ ಇವನು ಕಾಲೇಜ್ಗೆ ಹೋಗ್ಬೇಕು, ಓದಬೇಕು, ಮಾಡಬೇಕು, ಇವನ್ನ ಯೂನಿವರ್ಸಿಟಿಗೆ ಸೇರಿಸ್ಬೇಕು, ಮಾಡಬೇಕು ಅನ್ನೋದು. ಬಟ್ಟು ಕೆಲವೊಂದು ಪರ್ಸ್ನಲ್ ವಿಚಾರಗಳಿಂದ ಒಂಚೂರು ದೂರ ಆಗಿದ್ದಂಥದ್ದು ನಿಜ. ಅದಾದಮೇಲೆ ಮತ್ತೆ ಒಂದಾಗ್ತೀನಿ, ಇದು ಇಲ್ಲ, ಎಲ್ಲವನ್ನೂ ಒಪ್ಕೊಂಡು ಅವರು ಒಪ್ಕೊಳ್ತಾರೆ ನನ್ನ. ನಾನು ಬೇರೆ ಎಲ್ಲೂ ಹೋಗಿ ದಾರಿನೇ ಇಲ್ವ, ನೋ ಆಪ್ಷನ್. ಇವರಿಗೆಲ್ಲ ಗೊತ್ತಾಗ್ಬಿಡ್ತು, ನಾವು ಸುಮ್ಮನೆ ಎಷ್ಟು ದಿನ ಅಂತೀವಿ ನೋಡ್ಕೊಳ್ಳೋದು, ಎಷ್ಟು ದಿನ ಎಂತ ಖರ್ಚು ಕೊಡೋದು, ನಾವೇನು ಎತ್ತಿದ್ದೀವ ಮಾಡಿದ್ದೀವ ಏನು ಇಲ್ವಲ್ಲ ಅಂತ ಹೇಳಿ ಕೆಲವೊಬ್ಬರು ನಮ್ಮ ನೆಂಟರುಗಳಲ್ಲಿ ಮತ್ತೆ ಒಂದು ಮಾಡ್ತಾರೆ. ಅವ್ರುಗಳೇ ಕೇಸ್ ಹಾಕಿಸ್ತಾರೆ, ಕೇಸ್ ಹಾಕ್ಸಿದ್ದು ಅವರೇ ನಮ್ಮ ತಂದೆ ವಿರುದ್ಧವಾಗಿ, ಮತ್ತು ಅವ್ರುಗಳೇ ಒಂದು ಮಾಡ್ತಾರೆ. ಒಂದಲ್ಲ ಮಾಡಿ ಎಲ್ಲ ಆದಮೇಲೆ ಕಟ್ ಮಾಡಿದ್ರೆ ಮತ್ತೆ ಸೀರಿಯಲ್ಗಳ ಕಡೆ ನನಗೆ ಅವಕಾಶಗಳು ಸಿಗ್ತವೆ. ಈ ಒಂದಿನದ್ದು ಒಂದು ಸಣ್ಣ ಸಣ್ಣ ಪಾತ್ರಗಳು ಇಂಥವೆಲ್ಲ ಸಿಗ್ತವೆ, ಮತ್ತೆ ಟಚ್ ಸಿಗತ್ತೆ. ಅಲ್ಲಿ ಇಲ್ಲಿ ಈ ಗಾಂಧಿನಗರದಲ್ಲಿ ಇತ್ತಲ್ಲ, ಬಟ್ ಅವತ್ತು ಭಾಳ ಕಷ್ಟ ಆಯಿತು ಸರ್ ನಿಮಗೆ ಪಾತ್ರಗಳು ಸಿಗೋದು. ದೊಡ್ಡ ದೊಡ್ಡ ನಿರ್ದೇಶಕರ ಹತ್ತಿರಕ್ಕೆ ಹೋಗೋಕ್ಕಾಗ್ತಿರಲಿಲ್ಲ ನಿಮ್ಮನ್ನು, ಅದೇನೋ ರೀತಿ ನೋಡೋರು. ಯಾಕೆಂದರೆ ಯು ಆರ್ ಸ್ಟಿಲ್ ನಾಟ್ ಪ್ರೂವ್ಡ್ ಅಲ್ಲ, ನಿಮ್ಮನ್ನು ನೋಡೋವಂಥ ರೀತಿಯೇ ಬೇರೆ ರೀತಿ ಇರ್ತಿತ್ತು. ಓ ಅಂಥದ್ರಲ್ಲಿ ಕಟ್ ಮಾಡಿದ್ರೆ ಅದೇ ವರ್ಷದಲ್ಲೇ ರೆಡಿಯಾಗೋ ಒಂದು ಕಾಶಿ ಫ್ರಮ್ ವಿಲೇಜ್ ಅಂತ ಒಂದು ಸಿನಿಮಾ, ಕಿಚ್ಚ ಸುದೀಪ್ ಸರ್ ಅವರು ನಾಯಕ ನಟರು, ಓಂ ಸಾಯಿ ಪ್ರಕಾಶ್ ಅವರು ಡೈರೆಕ್ಷನ್, ಒಂದು ದೊಡ್ಡ ನಿರ್ದೇಶಕರು ಅವರು, ಅಂಥವ್ರ ಜೊತೆಗೆ ಕೆಲಸ. ಇದೇ ನಮ್ಮ ಹೌದು ಹೋಟ್ಲಲ್ಲಿ ಮಸಾಲೆ ದೋಸೆ ಮಾರೋ ಅಂಥ ಒಂದು ಸುದೀಪ್ ಸರ್ ಅವರು ಅಸ್ಟೆಂಟ್ ಕ್ಯಾರೆಕ್ಟ್ರು. ಸುದೀಪ್ ಸರ್ದು ಕ್ಯಾಂಟೀನ್ ಇರ್ತದೆ ಹೋಟ್ಲು ಕ್ಯಾಂಟೀನು, ಅದರಲ್ಲಿ ಅವ್ರ ಅಸ್ಟೆಂಟು ಥರ ಒಂದು ಕ್ಯಾರೆಕ್ಟ್ರು, ಒಂದು ಸೀನ್ ಬರೋ ಅಂಥ ಕ್ಯಾರೆಕ್ಟ್ರು. ಬಟ್ ಅದು ಭಾಳ ರೀಚ್ ಆಯಿತು, ಸಿನಿಮಾನು ಚೆನ್ನಾಗೂ ಹೋಯಿತು, ಸೂಪರ್ ಹಿಟ್ ಅವತ್ತಿಗೆ ಸಿನಿಮಾನು. ಅದನ್ನು ಮಾಡಿದೆ, ಅದಾದಮೇಲೆ ಸಣ್ಣ ಪುಟ್ಟ ಯಾವುದಾದ್ರೂ ಸಿನಿಮಾಗಳೆಲ್ಲ ಮಾಡ್ಕೊಂಡಿದ್ದೆ, ಏನೂ ಆಗಲಿಲ್ಲ. ಅದಾದಮೇಲೆ ಭಾಳ ಇದಾಗೋಯ್ತು, ಸಮಸ್ಯೆಗಳಾಗೋಯ್ತು, ಅವಕಾಶಗಳು ಸಿಗ್ತಾ ಇರಲಿಲ್ಲ. ಯಾಕೆಂದರೆ ಗ್ಯಾಪ್ ಆಯ್ತಲ್ಲ, ಒಂದು ವರ್ಷ ಗ್ಯಾಪ್ ಆಯ್ತಲ್ಲ, ಒಂದು ವರ್ಷ ಗ್ಯಾಪಲ್ಲಿ ನಮ್ಮನ್ನು ಮರೆಯೋ ಅಂಥದ್ದು ಆಗೋಯ್ತು ಸುಮಾರು ಜನ. ಇದು ಇಟ್ ಈಸ್ ಎಮೋಷನ್ ಅಲ್ಲ ಇದು ಅಲ್ವಾ, ಮರೆಯೋ ಅಂಥದ್ದು ಆಗೋಯ್ತು. ಮತ್ತೆ ಡೇ ಒನ್ನಿಂದ ಎಲ್ಲ ಹೋಟ್ಲುಗಳಿಗೆ ಹೋಗು, ಫೋಟೋ ಕೊಡು, ಮಾಡು. ಗಾಂಧಿನಗರದಲ್ಲಿ ಅತಿ ಇಳಿದೇ ಇರೋ ಹೋಟ್ಲುಗಳಿಲ್ಲ, ನಾನು ನೋಡ್ದಿರೋಂಥ ಹೋಟ್ಲುಗಳಿಲ್ಲ, ಎಲ್ಲವನ್ನೂ ನೋಡಿದ್ದಾಯಿತು, ಮಾಡಿದ್ದಾಯಿತು. ಸೆಟ್ಟಲ್ಲಂತೂ ಅದು ಯಾವುದೋ ಒಂದು ಭಾಳ ಸಣ್ಣ ಸಿನಿಮಾ, ಅದು ರಿಲೀಸೇ ಆಗಲಿಲ್ಲ ಪಿಕ್ಚರು. ಆ ಸಿನಿಮಾದಲ್ಲಿ ಹೊಟ್ಟೆ ನಾನು ದಪ್ಪ ಅಲ್ಲ, ಹೊಟ್ಟೆ ಸಿಕ್ಕಾಪಟ್ಟೆ ಹಸಿಯೋದು ನನಗೆ. ಟೈಮ್ ಟೈಮ್ಗೆ ಊಟ ಮಾಡಿ ಮಾಡಿ ಅಭ್ಯಾಸ ಅಲ್ಲ, ನಮ್ಮ ತಾಯಿ ನಮ್ಮ ಮುತ್ತಜ್ಜಿ ನಮ್ಮನ್ನು ಸಾಕಿದ್ದೆ ಹಂಗೆ. ಒಂದು ಯಾವುದೋ ಬ್ರೇಕ್ ಅಂತಿದ್ದಾನೆ, ಓಡೋಗಿ ಕೂತ್ಕೊಂಡ್ಬಿಟ್ಟಿದ್ದೀನಿ ನಾನು ಹೊಟ್ಟೆ ಜಿ ಅಂತ. ಅಲ್ಲಿ ಪಟ್ಟಂತ ತಟ್ಟೆ ಕಿತ್ಕೊಳ್ತಾನೆ ವ್ಯಕ್ತಿಯೊಬ್ರು, ಬಂದು ತಟ್ಟೆ ಕಿತ್ಕೊಂಡು, ಐ ಇನ್ನೂ ದೊಡ್ಡ ದೊಡ್ಡ ಡೈರೆಕ್ಟ್ರು ಬಂದಿಲ್ಲ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವ್ರು ಬಂದಿಲ್ಲ, ಆರ್ಟಿಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಬಂದಿಲ್ಲ, ಆದರೆ ಆಲ್ರೆಡಿ ಬಂದು ಕೂತಿದ್ಯೇನೋ ಅಂತ ಬೀಪ್ ಸೌಂಡು. ಬೀಪ್ ಸೌಂಡ್ ಹೇಳ್ಬೇಕು, ಬೀಪ್ 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 ಈ ಥರ ಎಲ್ಲ ಲೈನಾಗೆ ಬೈದು ಮತ್ತೆ ಕಣ್ಣಲ್ಲಿ ನೀರು ಬಂದ್ಬೋ. ಇಂಥವೆಲ್ಲ ಕಷ್ಟಗಳು ಅನುಭವಿಸಿದ್ದೀನಿ. ಮನೆ ಕಡೆ ಚೆನ್ನಾಗಿದ್ದಾರೆ, ಮನೆಗೆ ಅನ್ನಕ್ಕೆ ಊಟಕ್ಕೆ ನಮ್ಗೆ ತೊಂದರೆ ಇಲ್ಲ. ನಮಗೇನು ನಮ್ಮ ತಂದೆ ತಾಯಿ ನಮಗೇನು ಮಾಡಿಡದೆ ಇಟ್ಟಿರ್ಬೋದು, ಬಟ್ಟು ಊಟಕ್ಕೇನೋ ನಮಗೆ ತೊಂದರೆ ಇಲ್ಲ. ಬಟ್ ಅಂಥದ್ರಲ್ಲೂ ಕಲಾವಿದನ ಹಸುವಿದೆ ಇಲ್ಲಿ, ಪ್ರೂವ್ ಆಗಲೇಬೇಕೀಗ. ಇಲ್ಲಿ ಎಲ್ಲರೂ ಇವ್ರನ್ನೆಲ್ಲ ವಿರಾಜ್ಕೊಂಬಿಟ್ಟಿದ್ದೀನಿ. ಈಗ ಏನು ಒಂದು ಕಡೆ ಓದಿಲ್ಲ, ಇನ್ನೊಂದು ಕಡೆ ಓ ಈ ಕಾಲು ಮುರ್ಕೊಂಡಾಗಲೂ ಅದಾಗಿತ್ತು, ಕಾಲು ಮುರಿದು ಆಕ್ಸಿಡೆಂಟಲ್ಲೇ ಅದು ಕಾಲು ಮುರ್ಕೊಂಡಿದ್ದು, ಮಟ್ ಮಟ್ ಮಧ್ಯಾಹ್ನವೇ ಆಗಿರೋವಂಥದ್ದು. ಅಪ್ಪ ಒಂದು ಕಡೆ, ಇವರು ನಮ್ಮ ಮಾವ ನಮ್ಮ ಚಿಕ್ಕಜ್ಜಿ ಇವರೆಲ್ಲ ನಮಗೆ ಕಾಲು ಮುರಿದಾಗ ಅವ್ರು ಬಿಡಿ ನನ್ನ ಸಣ್ಣದ್ರಿಂದನೂ ಅವರೇ ಸಾಕೊಂಡು ಬಂದರು. ನಮ್ಮ ತಂದೆ ತಾಯಿ ಇದ್ರೂ ನಮ್ಮನ್ನು ನಮ್ಮ ಚಿಕ್ಕಜ್ಜಿ ರಾಜಲಕ್ಷ್ಮಿ ಅವರು ಅಂತ, ಅವರು ನಮ್ಮ ಮಾವ ನಮ್ಮ ಚಿಕ್ಕ ತಾತ ನಾಗರಾಜ್ ಅಂತ,
ಅವರು ದೇವರಂತವರು ನಮ್ಮನ್ನು ಸಾಕಿದ್ದು, ನನ್ನ ಸ್ಕೂಲಿಗೆ ಸೇರಿಸಿದ್ದೆ ಅವರು ಎಲ್ಲ ಮಾಡ್ಕೊಂಬಂದಿದ್ರು. ಅವ್ರು ಇವ್ರುಗಳನ್ನೆಲ್ಲ ಈಗ ವಿರೋಧಿಸ್ಕೊಂಡಂಗೆ ಆಗೋಯ್ತು. ಮತ್ತೆ ಹೋಗಿದ್ದು ಇವನು ಹೋಗ್ಬೇಡ ಅಂದರೆ ಇನ್ನೂ ಹತ್ರಿಗೆ ಅದನ್ನೇ ಮಾಡ್ತಾ ಇದ್ದಾನಲ್ಲ ಅನ್ನೋದು ಬಂದ್ಬಿಡ್ತು. ಯಾರೂ ಮಾತಾಡ್ತಿರ್ಲಿಲ್ಲ. ಏನು ಮಾಡೋದು ಎತ್ತ ಮಾಡೋದು ಗೊತ್ತಿಲ್ಲ. 2004-5 ಏನೋ ನಥಿಂಗ್ ಈಸ್ ಗೋಯಿಂಗ್ ವೆಲ್. ಎಲ್ಲೋ ಒಂದು ದಿನ ಕರೀತಾರೆ, ತಿಂಗಳಲ್ಲಿ ಒಂದು ದಿನ 2 ಶೂಟಿಂಗ್ ಕರೀತಾರೆ, ಅಲ್ಲಿ 500 ರೂಪಾಯಿ ಕೊಡೋದು, 800 ರೂಪಾಯಿ ಕೊಡೋದು, ಈ ಥರದ್ದು ಕತೆ ಎಲ್ಲಿಗಾಗತ್ತೆ? ಅದು ಎಲ್ಲಿಗೆ ಸಲ್ಲತ್ತೆ? ಇದೇ ಇದು ನಮ್ಮ ತಂದೆ ಹತ್ರಕ್ಕೆ ಗೋಳಾಟ, ಜಗಳ, ಕಿರಿಕಿರಿ, ಅವ್ರ ಹತ್ರಕ್ಕೆ 50 ರೂಪಾಯಿ ಇಸ್ಕೊಳ್ಳೋದು. ಕೆಲವೊಂದು ಸಲ ಕದ್ದು ಬಿಟ್ಟಿದ್ದೀನಿ ನಾನು, 50-100 ಈ ಥರ ಕದ್ದು ಇದ್ದೀನಿ. 20-30 ಕದಿಯೋದು ಮಾಡೋದು ಎಲ್ಲ ಮಾಡ್ತಾ ಇದ್ದಿದ್ದಂಥದ್ದು ಎಲ್ಲ ಆಗ್ತಿತ್ತು. 2005-2006 ನರಕ. ಏನು ದುಡಿಮೆ ಇಲ್ಲ, ಏನೂ ಇಲ್ಲ, ಇಲ್ಲಿ ಇಂಡಸ್ಟ್ರಿಯಲ್ಲಿ ಅವಕಾಶಗಳು ಸಿಗ್ತಾ ಇಲ್ಲ, ಏನು ಮಾಡೋದು ಅಂದಾಗ ನಿಮ್ಮಂಥ ಒಬ್ಬರು ಸ್ನೇಹಿತರು, ಅವರು ಲ್ಯಾಂಡ್ ಲಾರ್ಡ್ಸು ನೆಲಮಂಗಲದಲ್ಲಿ, ಅವರು ಒಂದು ಕ್ಯಾಬ್ ಓಡಿಸ್ತಾ ಇರ್ತಾರೆ ಒಂದು ಕಾಲ್ ಸೆಂಟ್ರಿಗೆ. ಅವರು ಡೇ ಶಿಫ್ಟ್ ಮಾಡೋದು, ನೈಟ್ ಶಿಫ್ಟ್ಗೆ ಒಬ್ಬರು ಡ್ರೈವರ್ ಬೇಕಲ್ಲ. ಯಾರೋ 4 ದಿನ ಮಾಡ್ತಾರೆ, ಕೈ ಕೊಟ್ಬಿಡ್ತಾರೆ ಆ ಲೈನಲ್ಲಿ, ಹಂಗೇ ಅದು ಸ್ಟ್ಯಾಗ್ನೆಂಟಾಗಿ ಯಾರೂ ನಿಂತ್ಕೊಳ್ಳಲ್ಲ. ಅವ್ರಿಗೆ ಒಂಚೂರು ವಿದ್ಯೆ ಅಲ್ಲಿ ವಿಚಾರಗಳು ತಿಳಿತಿದ್ದಾಗಲೇ ಓವರ್ಟೇಕ್ ಮಾಡಿಬಿಡ್ತಾರೆ, ಇಲ್ಲ ಅದು ಮಾಡೋಕ್ಕೂ ಆಗಲ್ಲ. ಸಂಜೆ 6 ಗಂಟೆಯಿಂದ ಬೆಳಗ್ಗೆ 9 ಗಂಟೆ ಓಡಿಸೋದಿದೆಯಲ್ಲ, ಭಾಳ ಕಷ್ಟ ಅದು, ಓಡ್ಸೋಕ್ಕಾಗಲ್ಲ ಗಾಡಿನ. ಅದನ್ನು ಕೈ ಕೊಟ್ಬಿಡ್ತಾರೆ. ಅದರಲ್ಲಿ ನನಗೆ ಅದೆಲ್ಲೋ ಯಾವುದೋ ಒಂದು ಊಟಕ್ಕೋ ಎಲ್ಲ ಹೋಗಿ ಯಾರೋ ನಮ್ಮ ಸ್ನೇಹಿತರ ಕರ್ಕೊಂಡೋಗ್ತಾರೆ. ಕರ್ಕೊಂಡೋದಾಗ ಅವ್ರು ಅಂತಾರೆ ನಮಗೆ, ಈ ಥರ ಈ ಥರ ಈ ಥರ ಕಣ, ಯಾರಂದರೆ ಡ್ರೈವರ್ ಹುಡುಕ್ತಾ ಇದ್ದ ಕಣಪ್ಪ, ಹಂಗೆ ಕಣ, ಹಂಗೆ ಕಣ, ಅಡ್ಡಮ್ಮ ದಡಿಯ ಅಂದ್ಕೊಂಡೇನ ಅಂತಿರ್ತಾರೆ. ಅಣ್ಣ ನಾನೇ ಓಡಿಸ್ತೀನಿ ಅಣ್ಣ ಗಾಡಿನ. ಹಾಂ ಹೋಗೋಣ, ನಾನೇ ಓಡಿಸ್ತೀನಿ, ಏನು ಶೂಟಿಂಗ್ಗಳು ಇಲ್ಲ ಏನೂ ಇಲ್ಲ, ನಾನೇ ಓಡಿಸ್ತೀನಿ ಅಂತೇಳಿ. ವೈಟ್ ಶರ್ಟ್ ಒಂದು ಇರುತ್ತೆ, ಪ್ಯಾಂಟ್ ಇಲ್ಲ ನನ್ನ ಹತ್ರ, ವೈಟ್ ಪ್ಯಾಂಟ್ ಇಲ್ಲ, ವೈಟ್ ಶರ್ಟು. ಬಟ್ ಅಲ್ಲಿ ಎಲ್ಲರೂ ಕಲಾವಿದ್ರು ಅಂತ ಗುರ್ಸಿಡಿಯೋರು ಅಲ್ಲ, ಅಲ್ಲಿರೋರಿಗೆಲ್ಲ ಏನು ಇದು ಕತೆ, ನಾನು ಕ್ಯಾಬು ಓನರ್ ಕಮ್ ಡ್ರೈವರು ಅನ್ನೋದು ಫೀಲ್ ಅವ್ರಿಗೆ. ನಾವಿಲ್ಲಿ 4,000 ರೂಪಾಯಿ ತಿಂಗಳ ಸಂಬಳ ಡ್ರೈವರು, ಅಲ್ಲಿ ಕಾಟ ಇದು ಬನಾಸವಾಡಿಲಿ ಇದ್ದಿದ್ದು ಅದು ಫ್ಯಾಕ್ಟ್ರಿ. ಸಂಜೆ ಒಂದು ಪಿಕಪ್ಪು ಒಂದು ಡ್ರಾಪ್ ಆಗ್ತಿದ್ದಲ್ಲ, ರಾತ್ರಿ 10 ಗಂಟೆ ಆಗೋದು, 10 ಗಂಟೆಗೆ ಕಂಟೋರ್ಮೆಂಟ್ ಹತ್ರ ಹೋದರೆ ಇವತ್ತಿಗೂ ಸಿಗತ್ತಲ್ಲಿ ರೈಲ್ವೆ ಸ್ಟೇಷನ್ ಎದುರುಗಡೆ ಒಂದು ತಳ್ಳೋ ಗಾಡೀಲಿ ಒಬ್ಬರು ಮುಸ್ಲಿಮ್ಸು ಹಾಕ್ತಾರಲ್ಲಿ, ಏನು ಗುಲ್ಕನ್ ಬನ್ ಅಂತ ಹಾಕ್ತಾರೆ, ಅದಷ್ಟೇ. ಅದನ್ನು ತಿನ್ನು ಮನೇಲಿ ನಮ್ಮ ತಂದೆಗೇನೋ ನಾನು ಶೂಟಿಂಗ್ ಹೋಗಿದ್ದೀನಿ ಅಂತ ಒಂದು ಫೀಲು, ಶೂಟಿಂಗ್ ಹೋಗಿದ್ದೀನಿ ಯಾವುದೋ ಕೆಲಸದ ಮೇಲೆ ಏನೋ ಒಂದು ಫೀಲು ಅವ್ರಿಗೆ. ಇಲ್ಲಿ ನಾನು ಮಾಡ್ತಿರೋದು ಕೆಲಸ ಇದು ಗಾಡಿ. ಬೆಳಿಗ್ಗೆ ಅವನು ಅವ್ರ ಲ್ಯಾಂಡ್ ಲಾರ್ಡ್ಸು ಅವರು ಎದ್ರೋ ಎದ್ದಿಲ್ದೇನೋ ಎದ್ದಳ್ತಿರ್ಲಿಲ್ಲ. 10 ಗಂಟೆಗೆ ಬರೋನು, 12 ಗಂಟೆಗೆ ಬರೋನು, ತಲೆ ಕೆಟ್ಟೋಗೋದು, ನಿದ್ದೆ ಬಂದ್ಬಿಡೋದು, ಹೆಂಗಾಗೋಗೋದು ಅಂದರೆ ನಾನೇ ಗಾಡಿ ಎಷ್ಟೋ ದಿನ ಒಂದು 6-8 ತಿಂಗಳು ನಾನೇ ಓಡಿಸ್ದೆ. ಅದು ಈ ದುನಿಯಾ ಮುಂಗಾರು ಮಳೆ ರಿಲೀಸ್ ಟೈಮು, ನನಗೂ ನಾನು ಕ್ಯಾಬ್ ಓಡಿಸ್ತಾ ಇದ್ದೆ. ಅಷ್ಟೊತ್ತಿಗೆ ಆಲ್ರೆಡಿ ಎಲ್ಲ ಫ್ರೆಂಡ್ಸ್ ಆಗ್ಬಿಟ್ಟಿದ್ರು, ನಾನು ಹೇಳೋ ಕಡೆ ಪಿಕಪ್ ಕೊಡೋರು, ನಾನು ಹೇಳೋ ಕಡೆ ಡ್ರಾಪ್ ಕೊಡೋರು. ನಾವು ಹಂಗೇನೆ ಅಲ್ಲ ಕಲಾವಿದ್ರಲ್ವಾ, ಅದೊಂದು ಇನ್ನು ಅದೊಂದು ವಿಸ್ಟಿಂಗ್ ಕಾರ್ಡ್. ಅದು ಕೆಲವೊಂದು ಕಡೆ ಪ್ಲಸ್ಸು ಆಗುತ್ತೆ, ಕೆಲವೊಂದು ಕಡೆ ಮೈನಸ್ಸು ಆಗ್ತದೆ. ಬಟ್ ನಾವು ಮೈನಸ್ನು ಕೆಲವೊಂದು ಪ್ಲಸ್ ಮಾಡಿಬಿಡ್ತೀವಿ ಕಲಾವಿದರು. ಅದರಿಂದ ಅದನ್ನು ಓಡಿಸ್ಕೊಂಡು ಒಂದೂವರೆ ವರ್ಷ ಕಳೆದೆ. ಕಟ್ ಮಾಡಿದ್ರೆ ಮುಂಗಾರು ಮಳೆ ದುನಿಯಾ ಕನ್ನಡ ಚಿತ್ರರಂಗಕ್ಕೆ ಬಂದು ಒಂದು ಅದ್ದೂರಿ ಹಿಟ್ ಆಗ್ಬಿಡ್ತು ಸಿನಿಮಾ. ಅದ್ದೂರಿ ಹಿಟ್ ಆಗ್ತಿದ್ದಾಗಲೇ ಇಂಡಸ್ಟ್ರಿ ಒಂಚೂರು ಓಪನ್ ಆಯಿತು, ಹೊಸ ಡೈರೆಕ್ಟ್ರ್ಗಳು ಬರೋಕ್ಕೆ ಶುರುವಾದರು, ಹೊಸ ಪ್ರೊಡ್ಯೂಸರ್ಸು ಇವರೆಲ್ಲ ಬರೋಕ್ಕೆ ಶುರುವಾದರು. ಇಂಡಸ್ಟ್ರಿ ಓಪನ್ ಆಗ್ತಿದ್ದಾಗಲೇ ಸಣ್ಣ ಪುಟ್ಟ ಅವಕಾಶಗಳು ಸಿಗೋಕ್ಕೆ ಶುರುವಾಗ್ತು. ಸಣ್ಣ ಪುಟ್ಟ ಅವಕಾಶಗಳು ಸಿಗ್ತಾನೆ ಒಂಚೂರು ಕೆಲಸದ ಒಂದು ಆ ಡೆಪ್ತಿಗೂ ಹೋಗಕ್ಕೆ ಸ್ಟಾರ್ಟ್ ಮಾಡಿದೆ. ಅಲ್ಲಿ ಕಾಂಟ್ಯಾಕ್ಟ್ಸ್ ಆಗ್ತಾ ಹೋಗುತ್ತಲ್ಲ, ಕಾಂಟ್ಯಾಕ್ಟ್ ಸಿಗ್ತಾ ಹೋಗುತ್ತೆ, ಬೆಳೀತಾ ಹೋಗ್ತದೆ. ಕಂಟಿನ್ಯೂ ಸಿನಿಮಾಗಳು 2007-2010 ಶುರು ಮಾಡಿದ್ರೆ 2010
ಮಿನಿಮಮ್ ಒಂದು 45 ಪಿಕ್ಚರ್ ಮಾಡಿರ್ತೀನಿ, 45-50 ಪಿಕ್ಚರ್ ಮಾಡಿರ್ತೀನಿ ಮೂರುವರೆ ನಾಲ್ಕು ವರ್ಷದಲ್ಲಿ. ಒಂದು ಪಾಸ್ಪೋರ್ಟ್ ಮಾಡ್ಸೋಕ್ಕೆ ದುಡ್ಡಿರಲಿಲ್ಲ ಸರ್ ನನ್ನ ಹತ್ರ, 1,000 ರೂಪಾಯಿ ಆಗೋದು. ಅದನ್ನು ಮಾಡ್ಸೋಕ್ಕೆ ದುಡ್ಡಿರಲಿಲ್ಲ ನನಗೆ. ಎಂಥ ಅದೊಂದು ಸಣ್ಣದಾಗಿ ಹೇಳ್ತೀನಿ ನೋಡಿ, ಮ್ಯಾಜಿಕ್ ಅದು ಮಾಡಿಸು. ನಮ್ಮ ಅತ್ತೆ ಒಬ್ಬಿದ್ದ, ನಮ್ಮ ತಾಯಿ ತಂಗಿ ಒಬ್ಬರು ಆಶಾ ಅಂತಿದ್ದಾರೆ, ಅವ್ರಿಗೇನು ಅಂದರೆ ನನ್ನ ಒಂದ್ಸಲ ಆದ್ರೂ ಸೌದಿಗೆ, ಅವ್ರು ಸೌದಿಯಲ್ಲಿ ಕೆಲಸ, ಅವ್ರ ಗಂಡ ಹೆಂಡತಿ ಇಬ್ಬರು ಮತ್ತೆ ಮಾವ ಇಬ್ಬರು ತಮ್ಮಂದರು ಅಲ್ಲೇ ಇರುವಂಥದ್ದು. ನಾನು ಒಂದ್ಸಲ ಆದರೂ ಅಲ್ಲಿ ಕರ್ಕೊಂಡು ಹೋಗ್ಬೇಕು ಅನ್ನೋ ಆಸೆ, ಅವರು ಕರ್ಸ್ಕೊಂಡು ಎಲ್ಲ ತೋರಿಸ್ಬೇಕು ಅನ್ನೋ ಆಸೆ. ಮಾಡಿಸೋಕ್ಕೆ ಮಾಡಿಸ್ತೇನ ಮಾಡಿಸ್ತೇನೆ, ಎಲ್ಲಿ ಮಾಡಿಸೋದು, ದುಡ್ಡಿಲ್ವಲ್ಲ. ನಮ್ಮ ದುಡ್ಡು ನಮಗೆ ಹೊಗೆ ಬಿಡೋದಕ್ಕೆ, ಊಟಕ್ಕೆ, ಎಕ್ಸ್ಪ್ರೈಡ್ ರೈಸ್ಗೆ, ಇಂಥವಕ್ಕೆ ಸಾಲೋಲ್ಲ ನಮಗೆ. ಇನ್ನೆಲ್ಲಿ ಮಾಡಿಸೋದು ಅಂತ ಇಲ್ಲ, ಇಲ್ಲ ದುಡ್ಡು ಕೊಟ್ಟರು ಅವರೇ, 1,100 ರೂಪಾಯಿ ಕೊಟ್ಟರು, ನಿಂತು ಪಟ್ಟ ಅಂತ ಮಾಡಿಸ್ದೆ. ಬಂದು 1.5 ತಿಂಗಳಿಗೆ ಆಲ್ರೆಡಿ ನಾನು ಸಂಗಾತಿ ಅನ್ನೋ ಒಂದು ಸಿನಿಮಾ ಮಾಡಿದ್ದೆ, ನಮ್ಮ ಶ್ರೀನಿವಾಸ ರಾಜು ಸರ್ ಡೈರೆಕ್ಟ್, ಯಾವುದು ದಂಡುಪಾಳ್ಯ ಸಿರೀಸ್ ಮಾಡಿದ್ರಲ್ಲ ಅವರು ಡೈರೆಕ್ಟ್ರು, ಅವ್ರದ್ದೇ ನೆಕ್ಸ್ಟು ನನ್ನವನು ಅಂತ ಪ್ರಜ್ವಲ್ ದೇವರಾಜ್ ಸರು ಹೀರೋ. ಅದಕ್ಕೆ ನಾವು ನೋಡಿ, ನಮಗೆ ಗೊತ್ತೇ ಇರಲಿಲ್ಲ ನಾನು ಇಲ್ಲಿಂದ ಬಾಂಬೆ ಕಲ್ಕತ್ತಾ ಹೋಗ್ತೀನಿ ಅನ್ನೋದೇ ನನಗೆ ಭ್ರಮೆ, ನಮಗೆ ಗೊತ್ತಿಲ್ಲ. ಬಟ್ ನಮ್ಮ ಫ್ಯಾಮಿಲಿಲಿ ಸುಮಾರು ಜನ ಎಲ್ಲ ಫಾರಿನಲ್ಲೇ ಸೆಟ್ಲ್ಡ್, ದೂರದ ಬೆಟ್ಟ ನುಣ್ಣಿಗೆ ಅಂದಂಗೆ ಎಲ್ಲ ಸೆಟ್ಲ್ಡ್ ಅವರೆಲ್ಲ ಅಲ್ಲೇ. ಕಟ್ ಮಾಡಿದ್ರೆ ಸಿನಿಮಾಗೋಸ್ಕರ ಯುರೋಪ್ಗೆ ಹೋಗ್ತೀನಿ. ನನ್ನವನು ಅಂತ ಪ್ರಜ್ವಲ್ ದೇವರಾಜು ಅಂದ್ರಿತರಾಗಿ ಹೀರೋ ಹೀರೋಯಿನ್ನ, ಅದರಲ್ಲಿ ನಾನು ಆಮೇಲೆ ವಿಶ್ವ ಅವರು ನಾವಿಬ್ಬರೂ ಲಾಯರ್ಸ್, ಅದರಲ್ಲಿ ಲಾಯರ್ ಕ್ಯಾರೆಕ್ಟರ್ಸ್ ಪ್ರಜ್ವಲ್ ಸರ್ ಹೀರೋ, ಅವ್ರ ಫ್ರೆಂಡ್ಸ್ ಇಬ್ಬರು ರೈಟ್ ಟು ಲೆಫ್ಟ್ ಅಂದಂಗೆ ಮೇಜರ್ ಕ್ಯಾರೆಕ್ಟ್ರು. ಫಸ್ಟ್ ಟೈಮ್ ಫ್ಲೈಟ್ ಹತ್ತಂಥದ್ದು, ಫಸ್ಟ್ ಟೈಮ್ ಹೈದ್ರಾಬ್ಯಾಡ್ ಹೋದಂಥದ್ದು. ಅಲ್ಲಿಂದ ನನ್ನ ಜೀವನ ಶುರುವಾಯಿತು ಸರ್. ನನಗೆ ಇವತ್ತಿಗೂ ನಾನು ನಮ್ಮ ಅವರು ನಮ್ಮ ಡೈರೆಕ್ಟ್ರು ಶ್ರೀನಿವಾಸ ರಾಜು ಅವರು ತಿರುಪತಿ ನಿವಾಸಿಗಳವರು, ಅವ್ರಿಗೆ ಇವತ್ತಿಗೂ ನಾನು ಕೈ ಮುಗಿಬೇಕು. ಅವರು ಸಂಗಾತಿ ಅನ್ನೋ ಒಂದು ಸಿನಿಮಾದಲ್ಲಿ ಅವಕಾಶ ಕೊಟ್ಟು, ಮತ್ತು ನನ್ನವನು ಅವಕಾಶ ಕೊಟ್ಟು ನನ್ನ, ನಾನು ಫಾರಿನ್ಗೆ ಹೋಗ್ತೀನಿ ಅಂತ ಹೇಳ್ತೀನಿ ನಮ್ಮ ನೆಂಟ್ರಿಗೆ, ಫಾರಿನ್ಗಾ ಪಾಸ್ಪೋರ್ಟ್ ತಗೊಂಬಾ ವೀಸಾ ನೋಡ್ತೀನಿ ಅಂತಾರೆ. ಅವ್ರು ನಂಬಿಕೆ ಇಲ್ಲ ಅವ್ರಿಗೆ. ನೋಡಿದ್ಮೇಲೆ ಯಾವ್ದು ಇಲ್ಲಿ ಸಿಂಗಾಪುರ್ ಹೋಯ್ತಿದ್ಯಾ ಅಂತಾರೆ. ಅವ್ರಿಗೆ ಸಿಂಗಾಪುರೇ ಕೇವಲ, ಸಿಂಗಾಪುರು ಮಲೇಷ್ಯಾ ಇದೆಯಾ ಅದೇ ಅವ್ರಿಗೆ, ಅವ್ರಿಗೆ ಅಮೇರಿಕಾ ಇದು ದುಬೈ ಅದು ಬೆಸ್ಟ್ ಅವ್ರಿಗೆ. ಅಲ್ಲೂ ಇದು ತೋರಿಸಿದಲ್ಲೇ ಗೊತ್ತಾಗ್ಬಿಡ್ತು ಅವರು, ಯಾಕೆಂದರೆ ಅದು ಜರ್ಮನಿ ಇದು ವೀಸಾ. ಸೊ ಆಸ್ಟ್ರಿಯಾ, ಇಟಲಿ, ಜರ್ಮನ್ನು ಈ ಮೂರು ಕಡೆ ಶೂಟಿಂಗ್ ಮಾಡ್ತೀವಿ. ಆ ನಿರ್ದೇಶಕರು ಎಂಥ ಅದ್ಭುತವಾದಂಥ ವ್ಯಕ್ತಿತ್ವ ಅಂದರೆ, ನಮ್ಮದು ಮೊದಲು 3ನೇ ದಿನಕ್ಕೆ ಶೂಟಿಂಗ್ ಮುಗಿದೋಗ್ತದೆ. ನಂದು ವಿಶ್ವ ಅವ್ರದ್ದು ಸಾಂಗು, ಹೇ ಮಾಮು ನಾವು ಗಾಂಧಿ ಸ್ಮೈಲನ್ನು ನೋಡು ನೋಡು ನೋಟಲ್ಲಿ ಅಂತ ಒಂದು ಸಾಂಗ್ ಇದೆ, ಇಳೆಯರಾಜ ಸರ್ ಮ್ಯೂಸಿಕ್ಕು. 3 ದಿನದಲ್ಲೇ ಮುಗಿದೋಗುತ್ತೆ. ಬೇರೆ ಯಾರಂದ್ರೆ ಆಗಿದ್ದಿದ್ರೆ ಇವ್ರದ್ದು ಮುಗಿತಲ್ಲ ಇವ್ರನ್ನ ಕಳಿಸ್ಬಿಡೋಣ ಅಂತ. ಯಾಕೆ ಖರ್ಚು ಒಂದೊಂದು ನಿಮಿಷಕ್ಕೂ ಅಲ್ಲಿ ಖರ್ಚಾಗುತ್ತೆ ಬ್ರದರ್. ಅಂಥದ್ರಲ್ಲಿ ನಮ್ಮನ್ನು 15 ದಿನ ಉಳಿಸ್ಕೊಂಡು, 15 ದಿನ 3 ಸಾಂಗ್ ಮಾಡಿದ್ರು ಅದು. 3 ಸಾಂಗು ನಮ್ದು ಇದೊಂದು ಸಾಂಗು, ಅದು ಬಿಟ್ಟರೆ 2-3 ಡ್ಯುಯೆಟ್ ಮಾಡೋದು, ಡ್ಯುಯೆಟ್ ಸಾಂಗು ಎಲ್ಲನೂ ಮಾಡಿದಂಥದ್ದು. ಅದ್ಧೂರಿ ಊಟ, ಅದ್ಭುತ ದೇಶ, ಅದು ಹೆಂಗ ಭಾಳ ಒಳ್ಳೆ ಅನುಭವ ಆಯಿತು, ಭಾಳ ಚೆನ್ನಾಗಿ ಆಯಿತು. ಅದಾದಮೇಲೆ ಆ ನಿರ್ದೇಶಕರ ಜೊತೆ ಕೋಟೆ ಅಂತಲೂ ಇನ್ನೊಂದು ಸಿನಿಮಾ ಮಾಡಿ, ನನಗೆ ಪ್ರಜ್ವಲ್ ಸರ್ ಹೀರೋ, ಮತ್ತೊಂದು ಸಿನಿಮಾನೂ ಮಾಡಿದೆ. ಅದಾದಮೇಲೆ ಅವರು ಇವರು ಈ ದಂಡುಪಾಳ್ಯಕ್ಕೆ ಡೈವರ್ಟ್ ಆಗ್ಬಿಟ್ರು, ಬಸ್ ಹತ್ಬಿಟ್ರು ದಂಡುಪಾಳ್ಯದ ಕಡೆ. ಅದರಿಂದ ನಮಗೆ ಇನ್ನು ಚಪ್ತಾನೋ ಚಪ್ತಾರೋ ಅಂತ ತಿಳಿತಾನೆ ಕೇಳ್ತಾನೆ ಅವರೇ, ಅದು ಏನು ಚಪ್ಪೋದೋ ಅದು ಏನೋ ಗೊತ್ತಿಲ್ಲ. ಇಲ್ಲ ಅಲ್ಲ ನನಗೆ ಗೊತ್ತಾಗ್ಬಿಡ್ತು ಇಲ್ಲ ಅಂದರು ಕ್ಯಾರೆಕ್ಟರ್ ಇರಲಿ. ಏಯ್ ಅದ್ರಲ್ಲಿ ಏನಿಲ್ಲ, ಒಂದು ಮೇಸ್ತ್ರಿ ಕ್ಯಾರೆಕ್ಟ್ರು ಬುಲೆಟ್ಗೆ ಹಾಕಿದ್ದೀನಿ, ಬುಲೆಟ್ ಪ್ರಕಾಶ್ ಒಂದು ಮೇಸ್ತ್ರಿ ಕ್ಯಾರೆಕ್ಟ್ರ್ ಮಾಡಿರ್ತಾರೆ, ಅದರಲ್ಲಿ ಕಣ್ಣಿಂಗ್ ಇಟ್ಕೊಂಡು ಮಣ್ಣಲ್ಲಿ ಮಾಡಿರ್ತಾರೆ ಅಂಥೇಳಿ ಮಾಡಲ್ಲ. ಅದರೊಳಗೆ ಈ ಸೈಕಲ್ ಗ್ಯಾಪಲ್ಲಿ ಒಂದಷ್ಟು ಹೊಸಬ್ರು ಸಿನಿಮಾಗಳೆಲ್ಲ ಮಾಡಿ ರಿಲೀಸಲ್ಲ ಆದವಲ್ಲ, ಅದರಲ್ಲಿ ನಮ್ಮ ರಾಹುಲ್ ಅಂತ ಒಬ್ಬರು ನಾಯಕ ನಟರು, ಅವರು ನಮ್ಮ ಒಂದು ಮ್ಯೂಸಿಕ್ ಚಾನಲಲ್ಲಿ ನಿರೂಪಕರಾಗಿರ್ತಾರೆ,
ಅದರಲ್ಲಿ ಒಂದು ಮೇಜರ್ ಕ್ಯಾರೆಕ್ಟರ್ ಮಾಡಿದೆ, ನನ್ನ ಸೀರೆ ಅಂತ ಒಂದು ಸಿನಿಮಾ. ನನ್ನ ಸೀರೆ ಅನ್ನೋ ಒಂದು ಸಿನಿಮಾದಲ್ಲಿ ಮೇಜರ್ ಕ್ಯಾರೆಕ್ಟರ್ ಮಾಡಿದ್ದು. ಅದನ್ನು ಅಲ್ಲಿ ನೋಡಿ ಆವಾಗ 2009 ಉದಯ ಕಾಮಿಡಿ ಅನ್ನೋ ಒಂದು ಚಾನಲ್ ಲಾಂಚ್ ಆಗ್ತದೆ. ಪ್ರಪ್ರಥಮ ಬಾರಿಗೆ 24 ಗಂಟೆಗಳ ಕಾಲ ಸತತವಾಗಿ ನಗಿಸುವಂಥ ಏಕೈಕ ವಾಹಿನಿ ಇವತ್ತಿಗೂ ಉದಯ ಕಾಮಿಡಿ ವಾಹಿನಿ, ಅದು ಲಾಂಚ್ ಆಗ್ತದೆ. ಅಲ್ಲಿ ಈ ಸಿನಿಮಾ ಕಲಾವಿದರನ್ನೇ ಬೇಕು ಅಂತ ಹೇಳಿ ನನ್ನ ನಮ್ಮ ಚಿಕ್ಕಣ್ಣ ಅವ್ರನ್ನ, ಕೆಂಪೇಗೌಡರನ್ನ, ಕುರಿ ಸುನಿಲ್ ಅಂತಿದ್ದಾರಲ್ಲ ಅವ್ರನ್ನ ಕಲಾವಿದರನ್ನ 4 ಜನ ಅವ್ರು ಅಪಾಯಿಂಟ್ ಮಾಡ್ಕೊಳ್ತಾರೆ. ಕಲಾವಿದರು ನೋಡಿ ಈ ಥರ ಇರುತ್ತೆ, ಒನ್ ಅನ್ ಅವರು 2 ದಿನ ಶನಿವಾರ ನಿಮಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಂಡು ಹೋಗಿ ಅಂತ. ಅಲ್ಲೂ ಅಷ್ಟೇ, ನನ್ನ ಹೆಸರೇ ಅವ್ರದ್ದು ಹರೀಶ್ ಅಂತ, ಮಹಾನ್ಭಾವರು ಅಲ್ಲಿ ಯಾವಾಗ ಹೆಡ್ಡಾಗಿರ್ತಾರೆ, ಇವತ್ತಿಗೂ ಅವರು ಹೆಡ್ಡೇನೆ ಅಲ್ಲಿ ಹರೀಶ್ ಸರ್ ಅಂತ. ಅವರು ನನಗೆ ಕರೆದು ಅವಕಾಶ ಕೊಡ್ತಾರೆ. ಅಲ್ಲಿಂದ ನನ್ನ ಒಂದು ನಾನು ಒಂದು ಸಿನಿಮಾಗಳು ಮಾಡ್ತಿದ್ದಾಗಲೇ ನನ್ನ ನೋಡುವಂಥ ನೋಟ ಬದಲಾಗಿತ್ತು ಸಮಾಜ. ಈ ಟಿ ವಿಲಿ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲಂತೂ ಈ ಉಂಡಾಡಿ ಗುಂಡ ಅನ್ನೋ ಪ್ರೋಗ್ರಾಮ್, ಅದು ಉಂಡಾಡಿ ಗುಂಡ ಅಂತ ಹೆಸರಿಟ್ಬಿಟ್ರು ಎಲ್ಲರೂ. ಸೊ ಅದು ಪ್ರೀತಿಯಿಂದ ಕರೆಯುವಂಥದ್ದಾಗೋಯಿತು, ದ್ವೇಷದಿಂದ, ಕೀಟ್ಲೆಯಿಂದ, ಕಿಂಡಲಿಂದ ಕರೆಯುವಂಥದ್ದಲ್ಲ, ಪ್ರೀತಿಯಿಂದ ಕರೆಯುವಂಥದ್ದಾಗೋಯಿತು. ಒಂದು ಸಣ್ಣ ಒಂದಷ್ಟು ಎಪಿಸೋಡ್ ಮಾಡ್ತಿದ್ದಲ್ಲೇ ನಾನು ಮಧ್ಯದಲ್ಲಿ ಧರ್ಮಸ್ಥಳಕ್ಕೆ ಹೋಗಿ ಬಂದೆ. ಲಾಂಚ್ ಆಗಿ ಇನ್ನೊಂದು 2-3 ತಿಂಗಳಾಗಿದೆ ಚಾನಲ್. ಲೇಡೀಸು ಎಷ್ಟು ಜನ ಪ್ರೀತಿಯಿಂದ ಕಾಣುವಂಥದ್ದು, ಗುರುತಿಸೋವಂಥದ್ದು ಇದಾಯ್ತಲ್ಲ ನನಗೆ ಗೊತ್ತಾಗ್ಬಿಡ್ತು. ಓ, ಕ್ಲಿಕ್ ಆಗೋಯ್ತು. ಅದು ನಂದು ನಾನ್ ಪ್ರೈಮ್ ಟೈಮಲ್ಲಿ ನಾನು ಮಾಡಿದೆ, ಒಂದೇ ದಿನ ಮಾಡ್ತಿದ್ದು ವಾರಕ್ಕೆ ಸ್ಟಾರ್ಟಿಂಗಲ್ಲಿ ನಾನು. ಯಾಕೆಂದರೆ ನನಗೆ ಭಾಳ ನಾನು ಕೆಲವೊಂದು ವಿಚಾರದಲ್ಲಿ ತುಂಬ ಕಾಶಿಯಸ್ಸು. ಕೆಲವೊಂದೆಲ್ಲ ನಾನು ಬೇಸಿಕಲಿ ಮಾಸ್ಟರ್ ಹಿರಣ್ಣಯ್ಯ ಅವ್ರನ್ನ ಪಾಲನೆ ಮಾಡ್ಕೊಂಡಂಥ ಬಂದಂಥ ವ್ಯಕ್ತಿತ್ವ ನಂದು. ಸೊ ಎಲ್ಲೂ ಕೆಟ್ಟ ಹೆಸರು ತಗೊಂಬಿಡ್ಬಾರ್ದು, ಕೆಲಸ ಮಾಡಿದಿದ್ರೂ ಪರವಾಗಿಲ್ಲ ಕೆಟ್ಟ ಹೆಸರು ತಗೊಂಬಿಡ್ಬಾರ್ದು ಅನ್ನೋದು ಒಂದು ಭಾಳ ಇದು. ಅದರಿಂದ ಬರೀ ವಾರಕ್ಕೆ ಒಂದು ಶೋ ಮಾಡ್ತಿದ್ದೆ. ನಮ್ಮ ಚಿಕ್ಕಣ್ಣ ಕೆಂಪೇಗೌಡರೆಲ್ಲ 3 ಶೋ ಮಾಡೋರು, ನಾನು ಒಂದೇ ಶೋ ಮಾಡ್ತಾಯಿದ್ದೆ ಅಂಥದ್ದು. ಅದಾದಮೇಲೆ ಅದು 2 ಆಗುತ್ತೆ, ಅದಾದಮೇಲೆ 3 ಆಗುತ್ತೆ. ಸೊ ಅದಾದಮೇಲೆ ರೆಕಾರ್ಡಿಂಗ್ ಪ್ರೋಗ್ರಾಮ್ಗಳು ಸ್ಟಾರ್ಟ್ ಆಗುತ್ತೆ. ಈಗ ನನ್ನ ನೀವು ಸಂದರ್ಶನ ಮಾಡ್ದಂಗೆ ಮಹಾನ್ ಹಾಸ್ಯ ದಿಗ್ಗಜರನ್ನು, ದೊಡ್ಡ ದೊಡ್ಡ ಕಲಾವಿದರನ್ನ ನಗೆಪಯಣ ಅನ್ನೋ ಒಂದು ಕಾರ್ಯಕ್ರಮ ಅದ ಮೂಲಕ ಸುಮಾರು ಸಂದೇಶಗಳನ್ನು, ಸಂದರ್ಶನಗಳನ್ನು ನಾನು ಮಾಡಿರುವಂಥದ್ದು ಆ ಥರದ್ದು. ಆಮೇಲೆ ಹಳ್ಳಿ ಹಬ್ಬ ಅಂತ ಒಂದು ಸೂಪರ್ ಹಿಟ್ ಆದಂಥದ್ದು ಕಾರ್ಯಕ್ರಮಗಳು. ಇದು ಈ ಉಂಡಾಡಿಗುಂಡನ ಸಣ್ಣ ಪುಟ್ಟ ಸಾಧನೆ. ಜೊತೆಗೆ ನಾನು ಮಾಸ್ಟರ್ ಹಿರಣ್ಣಯ್ಯವ್ರ ಫಾಲೋವರ್ ಆಗಿರೋದ್ರಿಂದ ನನಗೆ ಬೇಸಿಕಲಿ ಹವ್ಯಾಸ ರಂಗಭೂಮಿ ಅನ್ನೋದಿದೆಯಲ್ಲ, ಇದು ನಾನು ಭಾಳ ಸಣ್ಣ ವಯಸ್ಸಲ್ಲೇ ನಮ್ಮ ಹೌದು ಆಕರ್ಷಣೆ, ಭಾಳ ಆಕರ್ಷಣೆ. ಅವರ ಬಾಡಿ ಲ್ಯಾಂಗ್ವೇಜು, ಆಮೇಲೆ ಅವ್ರ ಬಿಹೈಂಡ್ ಸ್ಕ್ರೀನ್ ಮಾಡೋದನ್ನೆಲ್ಲ ನೋಡ್ಬಿಟ್ಟಿದ್ದೀನಿ ನಾನು. ಬಿಹೈಂಡ್ ಸ್ಕ್ರೀನ್, ನಾನು ತುಂಬ ಚಿಕ್ಕ ಹುಡುಗ, ನಮ್ಮ ರೋಡಲ್ಲಿ ಅದೇ ನಾನು ಹೇಳಿದ್ನಲ್ಲ, ನಮ್ಮ ಚಿಕ್ಕಜ್ಜಿಯವ್ರು ತುಂಬ ದೊಡ್ಡ ಪೋಸ್ಟರ್ ಇದ್ರು, ಚಿಕ್ಕಜ್ಜಿ ಚಿಕ್ಕತ್ತ ಅವರು. ಅವರು ದೊಡ್ಡ ದೊಡ್ಡ ಕಲಾವಿದರನ್ನ ಗಣಪತಿ ಪೆಂಡಾಲಕ್ಕೆ ಕರೆಸೋರು, ಗಣಪತಿ ಫಂಕ್ಷನ್ಗೆ ಅಂತ ಕರೆಸೋರು ದೊಡ್ಡ ದೊಡ್ಡ. ಅವತ್ತಿನ ದಿನ ಅವರು ತಮಿಳು ಉಣ್ಣಕುದಿ ವೈದ್ಯನಾಥನಂತೆಲ್ಲ ಇದರಲ್ಲ ಪಿಟೀಲ್ ವಾದಕರು, ಅವರು ಅಂಥವ್ರನ್ನೆಲ್ಲ ಕರೆಸಿರುವಂಥದ್ದು ಇದೆ. ಅದರಲ್ಲಿ ಇವ್ರನ್ನೂ ಕರೆಸಿದ್ರು. ಇವ್ರು ನಾನು ತುಂಬ ಚಿಕ್ಕ ನಾನು, ನನಗೆ ಗಣಪತಿ ಪಾತ್ರವನ್ನು ಅಲ್ಲಿ ಕೊಡೋರು. ಅಲ್ಲಿ ಬಣ್ಣ ಹಾಕಿದ್ದೆ ನಾನು ಬಾಲ್ಯದಲ್ಲಿ. ನಮ್ಮ ತಾಯಿ ಡೈರೆಕ್ಟ್ರು, ನಾಟಕವನ್ನು ಡೈರೆಕ್ಷನ್ ಮಾಡ್ತಿದ್ರು. ಇವರು ನಮ್ಮ ಚಿಕ್ಕಜ್ಜಿಯವ್ರದ ಎಲ್ಲ ಸೆಟಪ್ಪು ಎಲ್ಲ ಟೋಟಲ್ ದೇವಸ್ಥಾನದ್ದೆಲ್ಲ ಅವರದೇ ಎಲ್ಲ ಮಾಡ್ಕೊಳ್ಳೋರಲ್ಲ. ಸೊ ಅಲ್ಲಿ ನಾಟಕದಲ್ಲಿ ಸಣ್ಣ ಪುಟ್ಟ ಪಾತ್ರಗಳು ಮಾಡ್ತಿದ್ದಂಥದ್ದು ಮಾಸ್ಟರ್ ಹಿರಣ್ಣಯ್ಯವರು. ನನಗೆ ಮಾಸ್ಟರ್ ಹಿರಣ್ಣಯ್ಯ ಅನ್ನೋದು ನಮಗೆ ಅವಾಗ ಗೊತ್ತಿಲ್ಲ, ಬಟ್ ಅವತ್ತಿಗೆ ಅವ್ರ ಪೀಕು, ಎಂಥ ಮಿನಿಸ್ಟರ್ ಆಗಿದ್ರು ಅದು ಹೆಂಗೆ ಹೇಳಬೇಕು, ಹೆಂಗೆ ಮಾತಾಡಬೇಕು, ಅದ್ಭುತ. ಅದೇ ಒನ್ ಆ್ಯಂಡ್ ಒನ್ಲಿ ಲಂಚ ಅವತಾರ ನಾಟಕ ಶೋ ನಡೀತು. ಶೋ ಎಲ್ಲ ಮುಗಿದ್ಮೇಲೆ ನಾವು ಅಲ್ಲೇ ಇರ್ತಿದ್ವಲ್ಲ, ನಾವು ನಾಟಕ ನೋಡೋಕ್ಕೆ ಹೋಗಿಲ್ಲ. ಅಲ್ಲಿ ಹಿಂದೆಗಡೆ ಕಡುಬು ಕೊಡ್ತಾರೆ, ಕಾಳು ಕೊಡ್ತಾರೆ, ಅದನ್ನು ನೋಡೋಕ್ಕೆ ಹೋಗಿರೋದು. ಆ ಹಿಂದೆಗಡೆ ಕಾಳು ಕಡುಬು ತಗೊಳ್ಳೋ ಜಾಗದಲ್ಲಿ ಇವರು ಸಾಹೇಬರು ಕಾಳು ಜೊತೆಗೆ ಇನ್ನೇನೋ ತಗೊಳ್ತಾ ಇದ್ರು. ಏಯ್ ಮರೇ ಹೋಗ ಕಡೆ ಆದರು. ಹಾಂ ಆಯಿತು ಅಂಕಲ್, ಆಯಿತು ಅಂಕಲ್. ಅಲ್ಲಿಂದ ಆಕರ್ಷಣೆ ನನಗೆ ಮಾಸ್ಟರ್ ಹಿರಣ್ಣಯ್ಯವ್ರ ಮೇಲೆ. ಅದಾದಮೇಲೆ ಸುಮಾರು ಕಾರ್ಯಕ್ರಮಗಳೆಲ್ಲ ನೋಡ್ತಿದ್ದೆ. ಆಮೇಲೆ ಸೈಕಲ್ ಗ್ಯಾಪಲ್ಲಿ ಈ ಸಿನಿಮಾಗಳ ಜೊತೆಗೆ ನಾನು ಒಂಚೂರು ನಮ್ಮ ಹೊನ್ನವಳ್ಳಿ ಕೃಷ್ಣ ಅವರ ಒಂದು ನಗೆ ಹಬ್ಬ ಅನ್ನೋ ಒಂದು ಕಾರ್ಯಕ್ರಮಗಳು ಮಾಡ್ತಿದ್ರು ಅವರು. ಅವ್ರ ಜೊತೆಗೆ ಗಣಪತಿ ರಾಜೋತ್ಸವ ಟೈಮಲ್ಲಿ ಕಾರ್ಯಕ್ರಮಗಳಿಗೆ 200 ರೂಪಾಯಿ ಕೊಡೋರು ನನಗೆ. ಒಂದು ಕಾರ್ಯಕ್ರಮಕ್ಕೆ ಹೋಗಿ ಬಂದರೆ
200 300 ಈ ಥರ ಎಲ್ಲ ಕೊಡೋ ಕಾರ್ಯಕ್ರಮಗಳಿಗೆ ಹೋಗ್ತಿದ್ದಿದ್ದು ಅಂಥದ್ದು. ಆಮೇಲೆ ನಮ್ಮ ಕೃಷ್ಣಣ್ಣ ಅವ್ರ ಮಗ ಶ್ರೀಕಾಂತಣ್ಣ ಅಂತ ಅವರು ಅದನ್ನು ಮೇನು ಮ್ಯಾನೇಜ್ ಮಾಡ್ತಾಯಿದ್ದಂಥದ್ದು, ಅವ್ರ ಜೊತೆಗೆ ಹೋಗ್ತಿದ್ದಂಥದ್ದು. ಸೊ ಜನಗಳಿಗೆ ನೀವು ಮಿಂಗಲ್ ಆಗ್ತಾ 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 ಸ್ಟೇಜ್ ನೀವು ಮಾಡ್ತಿದ್ರೆ ಇದು ಡೆಪ್ತ್ ಸಿಗುತ್ತೆ ನಿಮಗೆ, ನಟನೆಯಲ್ಲಿ ಡೆಪ್ತ್ ಸಿಗ್ತಾ ಹೋಗುತ್ತೆ, ಭಾಷೆಯಲ್ಲಿ ಹಿಡಿತ ಸಿಗ್ತಾ ಹೋಗ್ತದೆ, ಭಾಷೆಯ ತೂಕವನ್ನು ಅರ್ಥ ಮಾಡ್ಕೊಳ್ಳೋಂಥ ಒಂದು ಸಾಧ್ಯತೆಗಳು ಇವೆಲ್ಲ ನಾನು ಮಿಸ್ ಮಾಡ್ಕೊಂಡಿದ್ದೆ ಎಲ್ಲೇ ನನ್ನ ಇನಿಷಿಯಲ್ ಸ್ಟೇಜಸ್ಸಲ್ಲಿ. ಬಿಕಾಸ್ ಆಫ್ ದಿ ಡೈರೆಕ್ಟ್ ಎಂಟ್ರಿ ಅದು ನನಗೆ ಪ್ಲಸ್ಸು ಆಯಿತು, ಭಾಳ ದೊಡ್ಡ ಮೈನಸ್ಸು ಆಯಿತು.